ಎಲ್ರಿಗೂ ನಮಸ್ಕಾರ ಕಣ್ರಪ್ಪ. ಸೊ ಇದುವೇ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ. ಇದುವೇ ಕೊಕ್ಕೋರೆಗೆ ಹೋಗ್ತಕ್ಕಂಥ ರಸ್ತೆ. ಸೊ ಇದು ಬಸ್ ನಿಲ್ದಾಣ. ಸ್ನೇಹಿತರೆ, ಕಳೆದ ವರ್ಷ ನೋಡಿ, ಈ ತಿಂಗಳಲ್ಲಿ ಅಂದರೆ ಜೂನ್, ಜುಲೈ, ಆಗಸ್ಟ್ ತಿಂಗಳಲ್ಲಿ ಈ ಹಾಲ ಹಳ್ಳದಲ್ಲಿ ನೋಡಿ, ಇಲ್ಲಿ ನೀರು ಹರಿದು ಹೋಗ್ತಾ ಇತ್ತು. ಹೆಚ್ಚಿನ ಪ್ರಮಾಣದ ನೀರು ಹರಿದು ಹೋಗ್ತಾ ಇತ್ತು. ಸೊ ಇವತ್ತು ನಾವು ಹಾಲ ಹಳ್ಳವನ್ನು ಈ ರೀತಿ ನೋಡೋದಕ್ಕೆ ಸಿಗ್ತಾ ಇದೆ. ಯಾಕೆ ಈ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಅಂದರೆ, ಸೊ ಇದು ಬಹಳ ಅತ್ಯವಶ್ಯಕವಾದಂಥ ಮಾಹಿತಿ. ನಾವು ಕಂಡ ಹಾಗೆ ಏನು, ಈ ವರ್ಷ ಸಾಕಷ್ಟು ಕಡೆ ಹೆಚ್ಚಿನ ಪ್ರಮಾಣದ ಮಳೆ ಆದ್ದರಿಂದ ಭೂಕುಸಿತ, ಪ್ರವಾಹಗಳು, ಈ ರೀತಿ ಸಮಸ್ಯೆಗೆ ಮನುಕುಲವೇ ಸಿಲುಕಿಕೊಂಡು ಸಂಕಷ್ಟವನ್ನು ಅನುಭವಿಸುತ್ತಿದೆ. ಆ ನಿಟ್ಟಿನಲ್ಲಿ ನೋಡೋದಾದರೆ ನಮ್ಮ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಮಳೆ ಇಲ್ಲ. ಎಲ್ಲ ನೈಟ್ ಎಲ್ಲ ಆನೆ ಬಂದು ಎಲ್ಲ ಹಣಸಿನ ಮರ ಎಲ್ಲ ಹೊಡೆದಾಕ್ಬಿಟ್ಟು. ಹಣಸಿನ ಮರ ಹೊಡೆದಾಕ್ಬಿಡ್ತಾ? ಎಲ್ಲಿ? ಅಲ್ಲೇ ಕೊಕ್ಕೋರೆಯಲ್ಲಿ. ಕೊಕ್ಕೋರೆಯಲ್ಲಿ ನಮ್ಮ ಮನೆ ಹತ್ರನೇ ಆನೆಗಳ? ಎಷ್ಟಾನೆ ಬಂದಿತ್ತು ಸರ್? ಒಂದು. ಅದೇ ಒಂದೇ ಒಂದು ಎಲ್ಲ ಎಲ್ಲ ಲಾಸು ಎಲ್ಲ ಲಾಸ್. ಅಯ್ಯಯ್ಯೋ ಬಂಧುಗಳೇ, ಸೊ ಏನು ಈ ಒಂದು ಮಾಹಿತಿಯನ್ನು ನೀಡಬೇಕಾದ್ರೆ ನಮ್ಮ ಕೊಕ್ಕೋರೆ ಗ್ರಾಮದ ನಿವಾಸಿ, ನಿಮ್ಮ ಹೆಸರು? ಮಹೇಶ್ ಅಂತ. ಮಹೇಶ್ ಅವರು, ಸೊ ರಾತ್ರೋರಾತ್ರಿ ಆನೆ ಬಂದು ಎಲ್ಲ ಹಲಸಿನ ಹಣ್ಣು ಮರನೆಲ್ಲ ಒಡೆದಾಕ್ಬಿಟ್ಟು ಹೊಂಟೋಗಿದೆ ಸರ್ ಅಂತ ಹೇಳ್ತಾ ಇದ್ದಾರೆ. ಛೇ, ರೈತರ ಸಂಕಷ್ಟಕ್ಕೆ ಏನು ಹೇಳಬೇಕಂತಲೇ ಗೊತ್ತಿಲ್ಲ. ಅದಕ್ಕೆ ಇವಕ್ಕೆಲ್ಲ ಸರ್ಕಾರಗಳೇ ಪರಿಹಾರ ಮಾಡಿಕೊಡ್ಬೇಕು. ನೋಡಿ ಪಾಪ, ಅವರು ಹಲಸಿನ ಹಣ್ಣು ಬೆಳೆ ಬೆಳೆದುಕೊಂಡು ಅದರಲ್ಲೇ ಒಂದು ಏನೋ ಒಂದು ಜೀವನವನ್ನು ಕಟ್ಕೊಳ್ತಿದ್ರು. ಆ ಹಲಸಿನ ಹಣ್ಣು ತಗೊಂಡೋಗಿ ಕೊಟ್ಟಿದ್ರೆ ಪಾಪ ಅದು ಎಷ್ಟೋ ಅವ್ರ ಜೀವನಕ್ಕೇನೋ ಒಂದು ಮಾರ್ಗೋಪಯೋಗ ಆಯ್ತಿತ್ತು. ಆದರೆ ಈಗ ಅದನ್ನು ಕಳ್ಕೊಂಡು ಪಾಪ ಲಾಸ್ ಮಾಡ್ಕೊಂಡು ಕೂತಿದ್ದಾರೆ. ಆದ್ದರಿಂದ ದಯವಿಟ್ಟು ಈ ಕಾಡು ಅರಣ್ಯ ಪ್ರದೇಶಗಳಲ್ಲಿ ವಾಸಿಸ್ತಕ್ಕಂಥ ಜನರಿಗೆ ಹೆಚ್ಚಿನದಾಗಿ ಏನೋ ಕ್ಷೇತ್ರದ MLA ಅವರು ಹೆಚ್ಚಿನ ಒಲವನ್ನು ನೀಡಬೇಕಾಗತ್ತೆ. ಹಾಗೆ ಸರ್ಕಾರವು ಸಹ ಹೆಚ್ಚಿನ ಆದ್ಯತೆಯನ್ನು ಕಲ್ಪಿಸಿಕೊಡ್ಬೇಕಾಗತ್ತೆ. ಸೊ ಯಾರ ಹತ್ರ ಹೇಳ್ಕೊತಾರೆ ಇವರು, ಈ ರೈತರು ಪಾಪ, ಅವ್ರು ಯಾರ ಹತ್ರ ಹೇಳ್ಕೊತಾರೆ? ದಯವಿಟ್ಟು ರೈತ ಬಂದವರು ಹೆಚ್ಚು ಹೆಚ್ಚು ಶೇರ್ ಮಾಡ್ರಪ್ಪ, ಇವರ ಈ ಸಂಕಷ್ಟಕ್ಕೆ ಒಂದು ಪರಿಹಾರ ಸಿಗೋ ಥರ ಮಾಡಿ. ಏನು ತೋರಿಸ್ತಾ ಇದ್ದಾರೆ ಸರ್ರು, ನೋಡಿಯಪ್ಪ ನೀವೇ ಕಂಡಿಡೀರಿ. ಸೊ ಇದೇನಿದು? ಹಾಂ, ಹೋಗಿದ್ ಬನ್ನಿ ಅಣ್ಣ, ನೋಡಿ ಕಂಡಿಡೀರಿ. ಸೊ ಇದು ಏನು, ಈ ಒಂದು ಏನಿದೆ, ಈ ಒಂದು ಗೋಡೆ, ಒಂದು ಗೋಡೆ ನಿರ್ಮಾಣಕ್ಕೆ ಸರಿಯಾಗಿ ಬಂದು ಹೊಡೆದಿದೆ. ಸೊ ಬಹುಶಃ ಇದು ನಮ್ಮ ಕರ್ನಾಟಕ ಸಾರಿಗೆ ವಾಹನ ಇರ್ಬೋದು. ಯಾಕಂದರೆ ಇಲ್ಲಿ ಎಲ್ಲ ಕೆಂಪು ಕಲರ್ ಇದೆ, ಹೇಳೋಕ್ಕಾಗಲ್ಲ. ಯಾಕಂದರೆ ಕಾರ್ ಇದ್ದರೂ ಇರ್ತದೆ, ಹೇಳೋಕ್ಕಾಗಲ್ಲ. ಸೊ ಈ ರೀತಿ ಬಂದು ಹೊಡ್ಕೊಂಡಿದೆ. ಅವ್ರಿಗೆ ಏನೇನು ಪ್ರಾಬ್ಲಮ್ ಇತ್ತು, ನಾವು ಸುಮ್ಮನೆ ಮಾತಾಡಿದ್ರೆ ಏನು ಪ್ರಯೋಜನ? ಸೊ ಈ ರೀತಿ ನಮ್ಮ ಹಾಲ ಹಳ್ಳದಲ್ಲಿ ನೀರೇ ಇಲ್ಲದೆ ನೋಡಿ, ಈ ರೀತಿ ಕಂಗೆಟ್ಟೋಗಿದೆ. ಸೊ ಈ ರೀತಿ ಕಂಗೆಟ್ಟೋಗಿದೆ. ಸೊ ಬಹುಶಃ ಈ ಸಂದೇಶವನ್ನು ನೀಡ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ, ಮುಂದೆ ಬರ್ತಕ್ಕಂಥ ಬೇಸಿಗೆಯನ್ನು ಎದುರಿಸುವ ಒಂದು ಧೈರ್ಯ ಸ್ಥೈರ್ಯವನ್ನು ಈಗಿಂದನೇ ಪ್ರಿಪೇರ್ ಮಾಡ್ಕೊಬೇಕು. ಯಾಕಂದರೆ ಹೋದ ವರ್ಷ ನಮಗೆ ಮಳೆ ಇಲ್ಲದೆ, ಹೋದ ವರ್ಷ ಅಲ್ಲ ಈ ವರ್ಷನೇ ಮಳೆ ಇಲ್ಲದೆ ಏನೋ ಬೇಸಿಗೆಯಲ್ಲಿ ಪ್ರಾಣಿಗಳು, ಪಕ್ಷಿಗಳು, ಮನುಷ್ಯ ಇನ್ಕ್ಲೂಡಿಂಗ್ ಮನುಷ್ಯ ಸಹ ನೀರಿಲ್ಲದೆ ಸಂಕಷ್ಟವನ್ನು ಎದುರಿಸುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಸೊ ಈ ಬಾರಿಯೂ ಸಹ ನರಕ ದರ್ಶನ ಅಂದರೆ ಮುಂದಿನ ವರ್ಷ ಖಂಡಿತವಾಗ್ಲೂ ನರಕ ದರ್ಶನ ಆಗೇ ಆಗುತ್ತೆ. ಸೊ ನನ್ನ ಅಭಿಪ್ರಾಯ, ನನ್ನ ಅನಿಸಿಕೆ, ಸೊ ಹೋದ ವರ್ಷ ಇದೇ ತಿಂಗಳಲ್ಲಿ ನೋಡಿ, ಇಲ್ಲಿ ನೀರು ಹೆಚ್ಚಾಗಿ ಹರಿದು ಹೋಗ್ತಾ ಇತ್ತು. ಇಲ್ಲೆಲ್ಲ ಜುಳು ಜುಳು ನಾದ, ಇಲ್ಲೆಲ್ಲ ಪ್ರವಾಸಿಗರು ವಾಹನಗಳನ್ನು ನಿಲ್ಲಿಸ್ಕೊಂಡು ಇಲ್ಲೆಲ್ಲ ಸಮಯವನ್ನು ಕೊಡ್ತಾಯಿದ್ರು. ಈ ಬಾರಿ ಒಂದು ಡ್ರಾಪ್ ಸಹ ನೀರಿಲ್ಲ. ಸೊ ಬೇರೆ ಕಡೆಯೆಲ್ಲ ಮಳೆ ಆಗಿದೆ, ಭೂಕುಸಿತ ಆಗಿದೆ, ಪ್ರವಾಹ ಆಗಿದೆ. ಏನೋ ಮಳೆ ಹೆಚ್ಚಾದ್ದರಿಂದ ಮನುಷ್ಯ ಅನುಭವಿಸಬೇಕಾದಂತಹ ಸಾಕಷ್ಟು ಹಿಂಸೆಗಳನ್ನು ಅನುಭವಿಸಿದ್ದಾನೆ. ಆ ನಿಟ್ಟಿನಲ್ಲಿ ನೋಡೋದಾದರೆ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಭಾಗವಾಗಿ, ಸೊ ಮುಂದಿನ ವರ್ಷ ಮಳೆ ಇಲ್ಲದೆ
ನೀರಿಲ್ಲದೆ ಬೇಸಿಗೆ ಸಂದರ್ಭದಲ್ಲಿ ಸಂಕಷ್ಟವನ್ನು ಎದುರಿಸಲು ಮುಂದಾಗಬೇಕಾಗತ್ತೆ, ಸಂಕಷ್ಟವನ್ನು ಎದುರಿಸಲು ಮುಂದಾಗಬೇಕಾಗತ್ತೆ. ಸೊ ದಯವಿಟ್ಟು ಈಗಿಂದನೇ ಪ್ರಿಪೇರ್ ಮಾಡ್ಕೊಳ್ಳಿ. ಸೊ ಪ್ರಾಣಿ ಪಕ್ಷಿ ಸಂಕುಲಕ್ಕೆ ಬೇಕಾದಂಥ ನೀರಿನ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ಒಳಿತು. ಸೊ ಇದು ನನ್ನ ಅನಿಸಿಕೆ, ನೋಡೋಣ. ಆ ಭಗವಂತ ಮಲೆಮಾದೇಶ್ವರನ ಆಶೀರ್ವಾದದಿಂದ ಸೊ ಮಳೆ ಆಗಿ ಏನು ಈ ಭಾಗವಾಗಿ ನೀರು ಹರಿದು ಹೋದರೆ ಸೊ ಆ ಒಂದು ವಿಡಿಯೋನ ಸಹ ಪ್ರಸಾರವನ್ನು ಮಾಡ್ತೀನಿ. ಸೊ ಇದೇ ತಿಂಗಳಲ್ಲಿ ಇಲ್ಲಿ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಹರಿದು ಹೋಗ್ತಾ ಇತ್ತು, ಈಗ ನೀರಿಲ್ಲ. ಸೊ ಮನುಷ್ಯನ ಬದುಕು ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆಗಳಿದೆ. ಸೊ ದಯವಿಟ್ಟು ಎಚ್ಚೆತ್ಕೊಳ್ರಪ್ಪ, ಸ್ವಲ್ಪ ಮೋಸ ಅನ್ಯಾಯಗಳನ್ನು ಕಡಿಮೆ ಮಾಡಿ, ಜಾಸ್ತಿ ಮಾಡಬೇಡಿ. ಸೊ ಇಲ್ಲಿ ನೋಡಿ, ಇಲ್ಲಿ ಬಿರುಕಲು ಬಿಟ್ಟು ಒಡೆದೋಗಿದೆ. ಸೊ ಮುಂದೇನಾದರೂ ಅನಾಹುತ ಆಗ್ಬೋದು, ಸಂಬಂಧಪಟ್ಟವ್ರ ಗಮನ ಕೊಡಿ. ಧನ್ಯವಾದಗಳು.